organ donation day. ಇತ್ತೀಚೆಗೆ ಆರ್ಗನ್ ಡೊನೇಷನ್ ಮಾಡುವಂಥದ್ದು ಮತ್ತು ಅದನ್ನ ಕಸಿ ಮಾಡುವಂಥದ್ದು ತಂತ್ರಜ್ಞಾನ ಬಂದಿದೆ. ಇದರಿಂದ ಬಹಳಷ್ಟು ಜೀವಗಳನ್ನು ಉಳಿಸಬಹುದು. ಅದು ಹೃದಯದ್ದಿರ್ಬೋದು, ದೇವರದ್ದಿರ್ಬೋದು, ಬೇರೆ ಬೇರೆ ಅಂಗ ಕಿಡ್ನಿ ಇರ್ಬೋದು, ಕಸಿಸಬೇಕು, ಕಸಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹೆಚ್ಚಿನ ಜನ ಆರ್ಗನ್ ಡೊನೇಷನ್ಗೆ ಮುಂದೆ ಬಂದರೆ ಸಾವಿರಾರು ಜೀವಗಳನ್ನು ಉಳಿಸೋಕ್ಕೆ ಸಾಧ್ಯ ಇದೆ. ಈಗ ಈ ಜಗತ್ತಾದ್ಯಂತ ಇವತ್ತು ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಇದೆ. ನಾನು ನನ್ನ ಸಮೇತ ಕರೆ ಕೊಡ್ತಾ ಇದ್ದೀನಿ. ನಾನು ಕೂಡ ವರ್ಲ್ಡ್ ಆರ್ಗನ್ ಡೊನೇಷನ್ಗೆ ಸಹಿ ಹಾಕಿ ಎಲ್ಲರಿಗೂ ಕರೆ ಕೊಡ್ತೇನೆ. ಈ ಒಂದು ಡೊನೇಷನ್ ಮಾಡೋ ಮುಖಾಂತರ ಜೀವ ಉಳಿಸ್ಬೋದು. ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥದ್ದು, ಅದನ್ನೇ ಹೋಗುವಂಥದ್ದನ್ನು ಇನ್ನೊಂದು ಜೀವ ಉಳಿಸೋದಕ್ಕೆ ಸಾಧ್ಯ ಇದ್ದರೆ ನಾನು ಯಾಕೆ ಮಾಡಬಾರ್ದು? ಎಲ್ಲರೂ ಸೇರಿ ವರ್ಲ್ಡ್ ಆರ್ಗನ್ ಡೊನೇಷನ್ ಡೇನ ನಾವು ಸಂಕಲ್ಪ ಮಾಡೋಣ. ನಾವೆಲ್ಲರೂ ಕೂಡ ನಮ್ಮ ಅಂಗಾಂಗಗಳ ದಾನವನ್ನು ಮಾಡೋದಕ್ಕೆ ಮುಂದೆ ಬರಬೇಕು. ಪ್ರಸಿದ್ಧ ವರ್ಗರು ಕೂಡ ಮುಂದೆ ಬರಬೇಕು. ಜೀವಗಳನ್ನು ಸಂಕಷ್ಟದಲ್ಲಿ ಇರೋದನ್ನು ಕಿಡ್ನಿ ಹಾರ್ಟ್ ಲಿವರ್ ಅವರೆಲ್ಲರಿಗೂ ಕೂಡ ದಾನವನ್ನು ಮಾಡಿ ಜೀವಗಳನ್ನು ಉಳಿಸೋದಕ್ಕೆ ನಾವೆಲ್ಲರೂ ಮುಂದೆ ಆಗಬೇಕು. ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ. ಇತ್ತೀಚೆಗೆ ಆರ್ಗನ್ ಡೊನೇಷನ್ ಮಾಡುವಂಥದ್ದು ಮತ್ತು ಅದನ್ನು ಕಸಿ ಮಾಡುವಂಥದ್ದು ತಂತ್ರಜ್ಞಾನ ಬಂದಿದೆ. ಇದರಿಂದ ಬಹಳಷ್ಟು ಜೀವಗಳನ್ನು ಉಳಿಸ್ಬೋದು. ಅದು ಹೃದಯದ್ದಿರ್ಬೋದು, ದೇವರದ್ದಿರ್ಬೋದು, ಬೇರೆ ಬೇರೆ ಅಂಗ ಕಿಡ್ನಿ ಇರ್ಬೋದು, ಕಸಿಸಬೇಕು, ಕಸಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹೆಚ್ಚಿನ ಜನ ಆರ್ಗನ್ ಡೊನೇಷನ್ಗೆ ಮುಂದೆ ಬಂದರೆ ಸಾವಿರಾರು ಜೀವಗಳನ್ನು ಉಳಿಸೋಕ್ಕೆ ಸಾಧ್ಯ ಇದೆ. ಈಗ ಈ ಜಗತ್ತಾದ್ಯಂತ ಇವತ್ತು ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಇದೆ. ನಾನು ನನ್ನ ಸಮೇತ ಕರೆ ಕೊಡ್ತಾ ಇದ್ದೀನಿ. ನಾನು ಕೂಡ ವರ್ಲ್ಡ್ ಆರ್ಗನ್ ಡೊನೇಷನ್ಗೆ ಸಹಿ ಹಾಕಿ ಎಲ್ಲರಿಗೂ ಕರೆ ಕೊಡ್ತೇನೆ. ಈ ಒಂದು ಡೊನೇಷನ್ ಮಾಡೋ ಮುಖಾಂತರ ಜೀವ ಉಳಿಸ್ಬೋದು. ಮಣ್ಣಲ್ಲೇ ಮಣ್ಣಾಗಿ ಹೋಗುವಂಥದ್ದು, ಅದನ್ನೇ ಹೋಗುವಂಥದ್ದನ್ನು ಇನ್ನೊಂದು ಜೀವ ಉಳಿಸೋದಕ್ಕೆ ಸಾಧ್ಯ ಇದ್ದರೆ ನಾನು ಯಾಕೆ ಮಾಡಬಾರ್ದು? ಎಲ್ಲರೂ ಸೇರಿ ವರ್ಲ್ಡ್ ಆರ್ಗನ್ ಡೊನೇಷನ್ ಡೇನ ನಾವು ಸಂಕಲ್ಪ ಮಾಡೋಣ. ನಾವೆಲ್ಲರೂ ಕೂಡ ನಮ್ಮ ಅಂಗಾಂಗಗಳ ದಾನವನ್ನು ಮಾಡೋದಕ್ಕೆ ಮುಂದೆ ಬರಬೇಕು. ಪ್ರಸಿದ್ಧ ವರ್ಗರು ಕೂಡ ಮುಂದೆ ಬರಬೇಕು. ಜೀವಗಳನ್ನು ಸಂಕಷ್ಟದಲ್ಲಿ ಇರೋದನ್ನು ಕಿಡ್ನಿ ಹಾರ್ಟ್ ಲಿವರ್ ಅವರೆಲ್ಲರಿಗೂ ಕೂಡ ದಾನವನ್ನು ಮಾಡಿ ಜೀವಗಳನ್ನು ಉಳಿಸೋದಕ್ಕೆ ನಾವೆಲ್ಲರೂ ಮುಂದೆ ಆಗಬೇಕು.